ವೆಲ್ಕಮ್ ಬ್ಯಾಕ್. ಇನ್ನು 8 ನಿಮಿಷದ ಕೌಂಟ್ ಡೌನ್ ಠಾಕ್ರೆ ಸಾಹೇಬರ ಸರ್ಕಾರ ಶುರುವಾಗಬೇಕು. ಈ ಲೇಯರ್ವಾಗಿ ಇದೀಗ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉದ್ಧವ್ ಠಾಕ್ರೆ ಪದಗ್ರಹಣಕ್ಕೆ ಕ್ಷಣಗಣನೆಯಂತೂ ಶುರುವಾಯಿತು. ಬಿಗ್ ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರದ ರಾಜಕೀಯ ಅಂಗಳದಿಂದ, ಅದರಲ್ಲೂ ಶಿವಾಜಿ ಪಾರ್ಕ್ ಇಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಮಾತೋಶ್ರೀಯಿಂದ ಶಿವಾಜಿ ಪಾರ್ಕ್ ತನಕ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಿವಾಜಿ ಪಾರ್ಕ್ನಲ್ಲಿ ಮೈತ್ರಿ ನಾಯಕರು ಈಗಾಗಲೇ ಉಪಸ್ಥಿತರಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅದರ ಲೈವ್ ವಿಜುವಲ್ಸ್ ನಾವು ನಿಮಗೆ ತೋರಿಸ್ತಾ ಶುರು ಮಾಡ್ತೀವಿ. ಶಿವಸೇನೆ ಮತ್ತು NCP ಜೊತೆಗೆ ಕಾಂಗ್ರೆಸ್, ಈ ಮೂರು ಪಕ್ಷದ ನಾಯಕರು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ, ಅವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಕಾಣಕ್ಕೆ ಸಿಗುವಂತಹ ಒಂದು ಒಂದು ಕ್ಷಣ ಮಹಾರಾಷ್ಟ್ರದ ಈ ವೇದಿಕೆಯಲ್ಲಿ. ಹಂಗೆ ನೋಡೋಕ್ಕೋದ್ರೆ ಲೈವ್ ನೇರವಾಗಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನೋಡ್ತಿರುವಂತಹ ವಿಜುವಲ್ಸ್, ಈಗಾಗಲೇ ಎಲ್ಲ ಆ ಮೂರು ಪಕ್ಷದ ಘಟಾನುಘಟಿ ನಾಯಕರು ಕೂಡ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಒಂದು ಕಡೆ ಶಿವಸೇನೆ ನಾಯಕರು, ಮಗದೊಂದು ಕಡೆ NCP ನಾಯಕರು, ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರು. ಇವರು ಮೂರು ಜನ ಒಟ್ಟಿಗೆ ಒಂದು ಮೈತ್ರಿ ಅನ್ನೋಕ್ಕಿಂತ ಮಹಾಮೈತ್ರಿಗೆ ಈ ಮೂರು ಜನ ಸೇರಿ ಮಹಾರಾಷ್ಟ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಿದ್ದಾರೆ. ಶಿವಸೇನೆ ಲೀಡ್ ಮಾಡ್ತಿದ್ದಾರೆ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾಗಿ ಪದವಿಯನ್ನು ಸ್ವೀಕಾರ ಮಾಡ್ತಿದ್ದಾರೆ. ಮಹಾಮೈತ್ರಿಯಲ್ಲಿ ಒಂದು ರೀತಿ ಒಂದು ಉತ್ಸವ ಈ ಕ್ಷಣದಿಂದ ಶುರುವಾಗ್ತಾ ಇದೆ. ಇದು ಶಿವಾಜಿ ಪಾರ್ಕ್ ಮುಂಬೈನಿಂದ ನೇರವಾಗಿ ಲೈವ್ ಸ್ಟ್ರೀಮಿಂಗ್ ನಾವು ತೋರಿಸ್ತಾ ಇದ್ದೀವಿ. ಇದೀಗ ಉದ್ಧವ್ ಠಾಕ್ರೆ ಮಾನ್ಯ ಘನತೆವೆತ್ತ ರಾಜ್ಯಪಾಲರನ್ನು ಭೇಟಿ ಮಾಡಿ ಅಲ್ಲಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಶಿವಾಜಿ ಪಾರ್ಕ್ಗೆ ಹೊರಡ್ತಾರೆ. ಅಲ್ಲಿಗ ಮೈತ್ರಿ ಸರ್ಕಾರ ಇವತ್ತಿಂದ ಈ ಕ್ಷಣದಿಂದ ಶುರುವಾಗುತ್ತೆ. ಅದರ ಎಲ್ಲ ಕಂಪ್ಲೀಟ್ ಲೈವ್ ವಿಜುವಲ್ಸ್ ಮಹಾರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಏನು ನಡೆದರೂ ಕೂಡ ನಿಮ್ಮ ನ್ಯೂಸ್ 18 ಟ್ಯೂನ್ ಮಾಡಿದ್ರೆ ಸಾಕು, ಅದರ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಘನತೆವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಿ ಶಿಷ್ಟಾಚಾರದ ಪ್ರಕಾರ ಅಲ್ಲಿಂದ ನೇರವಾಗಿ ಹೊರಡ್ತಾ ಇದ್ದಾರೆ ಉದ್ಧವ್ ಠಾಕ್ರೆ. ಅಲ್ಲಿಂದ ನೇರವಾಗಿ ಅವ್ರು ಬರೋದು ಇದೇ ಶಿವಾಜಿ ಪಾರ್ಕ್. ಅಲ್ಲಿ ನೀವು ನೋಡಿದ ತಕ್ಷಣ ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಿರೋದು ಅದು ಒಂದು ದೊಡ್ಡ ಸಿಂಹಾಸನ. ಆ ಸಿಂಹಾಸನದ ಮೇಲೆ ಶಿವಾಜಿ ಮಹಾರಾಜರ ದೊಡ್ಡ ಪುತ್ಥಳಿಯನ್ನು ಇರಿಸಲಾಗಿದೆ. ಅದೇ TV ಅದೇ ಧಾಟಿ ಹಂಗೆ ಕೂತಿದ್ದಾರೆ. ನೋಡೋರು ವೇದಿಕೆಯಲ್ಲಿ ಒಂದು ಕ್ಷಣ ಎಡಭಾಗದಲ್ಲಿ ಅದನ್ನು ಕೂಡ ಕಣ್ಣು ಬಿಟ್ಟು ಕಣ್ಣು ಹಾಗೆ ನೋಡ್ತಿದ್ದಾರೆ. ಬಲಭಾಗದಲ್ಲಿ ಐ ಥಿಂಕ್ ಅಲ್ಲಿ ಇಡೀ ಕಾರ್ಗಳು ಮೂವ್ ಆಗ್ತಿದೆ ಅಂದರೆ ಹೊರಡ್ತಾ ಇದ್ದಾರೆ ಈ ಕ್ಷಣ ಅಂತ ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ. 6:34:25 ಅಂದರೆ ಕೌಂಟ್ ಡೌನ್ಗೆ ಇನ್ನು 6 ನಿಮಿಷಗಳು ಮಾತ್ರ ಬಾಕಿ. ಯಾಕೆಂದರೆ 6:40 ಉದ್ಧವ್ ಠಾಕ್ರೆ ಶಿವಾಜಿ ಪಾರ್ಕ್ನ ಈ ವೇದಿಕೆಗೆ ತಲುಪಬೇಕು. TV ನೋಡ್ತಿರೋರಿಗೆ ಎಡಭಾಗದಲ್ಲಿ ಮತ್ತು ಈಗ ತೋರಿಸಿರುವಂಥ ವೇದಿಕೆ, ಇನ್ನು 6 ನಿಮಿಷದಲ್ಲಿ ಅಲ್ಲಿ ಉದ್ಧವ್ ಠಾಕ್ರೆ ಎಂಟ್ರಿ ಕೊಡ್ತಾರೆ. 6:45 ಟೈಮ್ ಫಿಕ್ಸ್ ಆಗಿದೆ. ಫೈನಲಿ ಅಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಮುಗಿದ ಮೇಲೆ, ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಅಲ್ಲಿಂದ ಸರಿಸುಮಾರು 35 ದಿನಗಳ ಎಲ್ಲ ಏತಪ್ರೇತಗಳನ್ನು ನೋಡ್ಬಿಟ್ಟಿವಿ ನಾವು. ರಾಜಕೀಯದ ಲೆಕ್ಕಾಚಾರದಲ್ಲಿ ಯಾರು ಊಹೆ ಮಾಡಲಾರದಂಥ ಎಲ್ಲ ಬೆಳವಣಿಗೆಗಳು ಕೂಡ ಆಗೇ ಹೋಯಿತು. ಫೈನಲಿ ಯಾರು ಅಂದುಕೊಳ್ಳದೇ ಇರುವಂಥ ಮೈತ್ರಿ ಆಗೇ ಬಿಡ್ತು. ಫಸ್ಟ್ ಟೈಮ್ ಹಂಗೆ ನೋಡೋಕ್ಕೋದ್ರೆ BJP ಮತ್ತು ಶಿವಸೇನೆ ಚುನಾವಣೆಗೆ ಮುಂಚೆನೇ ಮೈತ್ರಿ ಮಾಡ್ಕೊಂಬಿಟ್ಟಿದ್ರು. ಎಲ್ಲರೂ ಅಂದ್ಕೊಂಡಿದ್ರು ಬಿಡಪ್ಪ ಇನ್ನೇನು BJP ಅವರು ಬಂದರು ಅವ್ರ ಜೊತೆ ಶಿವಸೇನೆ ಕೈ ಜೋಡಿಸಿ ಇನ್ನೇನು ಅಧಿಕಾರ ಹಿಡಿದು ಬಿಡ್ತಾರೆ ಅಂತ. ಆಗ ಬಂತು ನೋಡಿ ದೊಡ್ಡ ದೊಡ್ಡ ಲೆಕ್ಕಾಚಾರಗಳು, ದೊಡ್ಡ ದೊಡ್ಡ ಅಂದ್ಕೊಳ್ದಿರೋ ಎಲ್ಲ ಲೆಕ್ಕಾಚಾರಗಳು ಕೂಡ. ಸೊ ಹಾಗಾಗಿ ಇವತ್ತಿಗೆ ಈ ಕ್ಷಣಕ್ಕೆ ಅದು ಶಿವಸೇನೆ ಮತ್ತು NCP ಜೊತೆಗೆ ಕಾಂಗ್ರೆಸ್. ಎಲೆಕ್ಷನ್ ಕ್ಯಾಂಪೇನ್ ಸಂದರ್ಭದಲ್ಲಿ ಏನು ಒಬ್ರಿಗೊಬ್ರಿಗೆ ಬೈದಾಡ್ಕೊಂಡು, ಒಬ್ರಿಗೊಬ್ರಿಗೆ ಏನೇನೋ ಮಾತಾಡ್ಕೊಂಡು ಇವರೆಲ್ಲರೂ ಕೂಡ ಅಖಾಡದಲ್ಲಿ ಬೈದಾಡಿ ಒಂದು ರೀತಿ ಜಿದ್ದಾಜಿದ್ದಿಗೆ ನಿಂತವರು, ಇವತ್ತೆಲ್ಲ ಬಾಯ್ ಬಾಯ್ ಅಂತ ಒಬ್ರು ಕೈ ಕೈ ಹಿಡ್ಕೊಂಡು ಇವತ್ತು ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಮುಂದೆ ನಿಂತಿದ್ದಾರೆ. ಅದಕ್ಕೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅವ್ರದೇ ಆದಂಥ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಸೊ ಹಾಗಾಗಿ ಫೈನಲಿ ಈ ಮಹಾಮೈತ್ರಿ ಇವತ್ತು ಈ ಕ್ಷಣ ಮಹಾರಾಷ್ಟ್ರದ ಶಿವಾಜಿ ಪಾರ್ಕ್ನ ಮೈದಾನದಲ್ಲಿ ಕಂಡು ಬರ್ತಾ ಇದೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಲೈವ್ ವಿಜುವಲ್ಸ್. ಇದೀಗ ಎಂಟ್ರಿ ಕೊಡ್ತಿದ್ದಾರೆ ಉದ್ಧವ್ ಠಾಕ್ರೆ ಶಿವಾಜಿ ಪಾರ್ಕ್ಗೆ. ಲೆಟ್ಸ್ ಗೋ ಲೈವ್. ಸಾಧ್ಯ ಆದರೆ ಅಲ್ಲಿನ ಎಲ್ಲ ದೃಶ್ಯಾವಳಿಗಳು ಮತ್ತು ಆಡಿಯೋನ ಕೇಳಿಸ್ಕೊಳ್ಳೋಣ. ಗೋ ಲೈವ್ ನ್ಯೂಸ್ 18 ಕನ್ನಡದ ಲೈವ್ ಸ್ಟ್ರೀಮಿಂಗ್. ಇವತ್ತು ಬಹಳ ಜನರಿಗೆ ಹಲವಾರು ಕುತೂಹಲಗಳಿವೆ. ಒಂದು, ಶಿವಸೇನೆ ಉದ್ಧವ್ ಠಾಕ್ರೆ ಭಾಳ್ ಠಾಕ್ರೆಯ ವಂಶದ ಕುಡಿ ಮೊದಲ ಬಾರಿಗೆ ಮಹಾರಾಷ್ಟ್ರದ ಅಧಿಕಾರದ ಚುಕ್ಕಾಣೆಯನ್ನು ಹಿಡಿತಿದ್ದಾರೆ, ಹೆಂಗೆ ಸರ್ಕಾರ ಮಾಡ್ತಾರೋ ಏನಾಗುತ್ತೋ ಅಂತ. ಎರಡನೇದು, ಇವ್ರು ಮೂರು ಜನ ಸೇರಿ ಸರ್ಕಾರ ಮಾಡ್ತಿದ್ದಾರೆ, ಕರ್ನಾಟಕದಲ್ಲಿ ಇಬ್ಬರು ಸೇರಿ ಸರ್ಕಾರ ಮಾಡಿದಾಗ ಏನೇನೋ ಆಯ್ತಲ್ಲ, ಇದನ್ನು ಮೀರಿ ಹೆಂಗೆ ಮಾಡ್ತಾರೆ ಉದ್ಧವ್ ಠಾಕ್ರೆ, ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತ.
ಬಹಳ ಕುತೂಹಲ ಇರೋದು, ಇವತ್ತು ರಾಜ್ ಠಾಕ್ರೆಗೆ ಒಂದು ಆಹ್ವಾನವನ್ನು ಕೊಡಲಾಗಿದೆ. ಹಾಗಾಗಿ ಇಷ್ಟು ದಿನಗಳ ಒಂದು ದೊಡ್ಡ ಮಟ್ಟದ ಒಂದು ಗ್ಯಾಪ್ ಇತ್ತಲ್ಲ ಶಿವಸೇನೆಗೆ ಮತ್ತು ರಾಜ್ ಠಾಕ್ರೆಗೆ, ಅದನ್ನು ಅದು ದೊಡ್ಡ ಕಂದಕವನ್ನು ಫಿಲ್ ಮಾಡಿ ಇದೀಗ ಉದ್ಧವ್ ಠಾಕ್ರೆ ಅದನ್ನು ನಾಂದಿ ಹಾಡ್ತಿದ್ದಾರೆ. ಮತ್ತೆ ಠಾಕ್ರೆ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ನಡೀತಾ ಇದೆ ಅಂತ ವೇದಿಕೆಯಲ್ಲಿ ಹಲವಾರು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಉದ್ಯಮಿಗಳಾದಿಯಾಗಿ ಎಲ್ಲರೂ ಕೂಡ ಬರ್ತಿದ್ದಾರೆ. ಮುಖೇಶ್ ಅಂಬಾನಿಯವರು, ನೀತಾ ಅಂಬಾನಿಯವರು, ಅವರ ಪುತ್ರ, ಎಲ್ಲರೂ ಕೂಡ ಬಂದು ವಿಶ್ ಮಾಡಿ ಹೋಗ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಮಟ್ಟದ ಈ ಬೆಳವಣಿಗೆ ಒಂದು ಹೊಸ ರಾಜಕೀಯದ ಅಲೆಯನ್ನೇ ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಘಟಾನುಘಟಿ ಎಲ್ಲ ನಾಯಕರುಗಳಿಗೆ, ಉದ್ಯಮಿಗಳಿಗೆ, ಎಲ್ರಿಗೂ ಕೂಡ ಆಹ್ವಾನ ಇದೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾದಿಯಾಗಿ ಅಲ್ಲಿ ಬಂದು ಅಲ್ಲಿನ ಎಲ್ಲ ಸರ್ಕಾರ ರಚನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ವಿಶ್ ಮಾಡ್ತಿದ್ದಾರೆ. ಘನತೆ ವಿತ್ತ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ ನೇರವಾಗಿ ಶಿವಾಜಿ ಪಾರ್ಕ್ ಮಹಾರಾಷ್ಟ್ರ. ಇದೀಗ ಕ್ಷಣಗಣನೆ, ಕೌಂಟ್ ಡೌನ್ ಸ್ಟಾರ್ಟ್ಸ್. 6:38 ಈ ಕ್ಷಣ ಘನತೆ ವಿತ್ತ ರಾಜ್ಯಪಾಲರು ಆಗಮಿಸಿದ್ದಾರೆ. ಉದ್ಧವ್ ಠಾಕ್ರೆ ಈಗಾಗಲೇ ಅಲ್ಲಿದ್ದಾರೆ, ಎನ್ ಸಿ ಪಿ ನಾಯಕರು ಅಲ್ಲಿದ್ದಾರೆ, ಕಾಂಗ್ರೆಸ್ನ ನಾಯಕರು ಅಲ್ಲಿದ್ದಾರೆ. ಲೆಟ್ಸ್ ಗೋ ಲೈವ್ ಶಿವಾಜಿ ಪಾರ್ಕ್ ಮಹಾರಾಷ್ಟ್ರ. ಎಲ್ಲರೂ ಗಮನ ಹರಿಸಿ ನೋಡಬೇಕಾದಂತಹ ಸಂದರ್ಭ, ಎಲ್ಲ ಕಾಲ ಲೆಕ್ಕಾಚಾರದಲ್ಲಿ ಹೇಗೆಲ್ಲ ಚಕ್ರ ತಿರುಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನಿಸ್ತಾ ಇದೆ. ಕೆಲವೇ ದಿನಗಳ ಮುಂಚೆ ಅವರು ಮುಖ್ಯಮಂತ್ರಿ ಆಗಿದ್ರು, ಇದೀಗ ಮಾಜಿ ಮುಖ್ಯಮಂತ್ರಿಗಳು ಕೂತಿದ್ದಾರೆ. ಈಗ ನೋಡ್ತಾ ಇದ್ದೀರಿ ಉದ್ಧವ್ ಠಾಕ್ರೆ ಶಿವಾಜಿ ಪಾರ್ಕ್ನ ಈ ಬೃಹತ್ ವೇದಿಕೆಯತ್ತ ಬಂದು ಎಲ್ಲರೊಟ್ಟಿಗೆ ಕೈ ಬೀಸ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಅಧಿಕಾರವನ್ನು ಹಿಡಿತಾ ಇದೆ ಶಿವಾಜಿ ಶಿವಸೇನೆ, ಅದರ ರೂವಾರಿ ಉದ್ಧವ್ ಠಾಕ್ರೆ, ಅವರೊಟ್ಟಿಗೆ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಮೂವರು ಕೂಡಿ ಒಂದು ಮಹಾಮೈತ್ರಿಯಲ್ಲಿ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನ ಹಿಡಿತಿದ್ದಾರೆ. ಮತ್ತೆ ಹೋಗೋಣ ಲೈವ್ ನೇರ ಪ್ರಸಾರ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಎಸ್, ಹಿಂದ್ಗಡೆ ನೋಡ್ತಾ ಇದ್ದೀರಾ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಇದೀಗ ಎಂಟ್ರಿ ಕೊಡ್ತಿದ್ದಾರೆ ಈ ಬೃಹತ್ ವೇದಿಕೆಗೆ. ಸೊ ಹಾಗಾಗಿ ಆ ದಿಗ್ಗಜರಲ್ಲಿ ಮೂರು ಜನ ಅಂದ್ರೆ ಒಂದ್ ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಇದ್ದೇ ಇದ್ದಾರೆ, ಎನ್ ಸಿ ಪಿ ಅಂದಾಗ ಶರದ್ ಪವಾರ್ ಬರ್ತಿದ್ದಾರೆ, ಕಾಂಗ್ರೆಸ್ ಅಂದಾಗ ನೀವು ಕ್ವಶನ್ ಕೇಳಬೇಡಿ ಎಲ್ಲಿ ರಾಹುಲ್ ಗಾಂಧಿ ಬರ್ತಿದ್ದಾರಾ ಸೋನಿಯಾ ಗಾಂಧಿ ಕಾಣಿಸ್ತಾ ಇಲ್ವಲ್ಲ ಅಂತ. ಅವರಿಬ್ರು ಇವತ್ತು ಈ ವೇದಿಕೆಗೆ ಬರಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಇದೀಗ ಎನ್ ಸಿ ಪಿಯ ಮುಖ್ಯಸ್ಥ ಶರದ್ ಪವಾರ್ ಎಲ್ಲರಿಗೂ ಕೂಡ ಒಂದು ಕೈ ಮಾಡಿ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ನೀವು ನೋಡ್ತಿರುವಂತಹ ಲೈವ್ ವಿಜುವಲ್ಸ್ ಮತ್ತು ಅಲ್ಲಿಗ ಎಲ್ಲ ಎನ್ ಸಿ ಪಿ ನಾಯಕರಿಗೆ ಒಂದು ಕ್ಷಣ ಒಂದು ಹಸ್ತಲಾಗವ, ಒಂದು ರೀತಿ ಒಂದು ಸೈನ್ ಆಫ್ ಜೆಸ್ಚರ್, ಅದು ಎಲ್ಲರನ್ನು ಕೂಡ ಬರಮಾಡ್ಕೊಳ್ಳೋದು. ಇನ್ನೇನಪ್ಪ ಅವರೇ ಸರ್ಕಾರದ ಭಾಗವಾಗಿದ್ದಾರೆ. ಹಾಗಾಗಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಲ್ಲೇ ಕೂತಿದ್ದಾರೆ, ಮಾಜಿ ಸಂಸದರು ಅವರೆಲ್ಲರೊಟ್ಟಿಗೆ ಇದೀಗ ನೋಡ್ತಿರುವಂತಹ ದೃಶ್ಯಾವಳಿಗಳು. ಉದ್ಧವ್ ಠಾಕ್ರೆ ಇದೀಗ ಅಲ್ಲಿ ಆಸೀನರಾಗ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಇನ್ನೇನು 6:41 ಆಯಿತು, ಆ ಟೈಮ್ ಶುರುವಾಯಿತು. ಎನ್ ಸಿ ಪಿ ನಾಯಕರು ಬಂದು ಕೂತಿದ್ದಾಯಿತು, ಕಾಂಗ್ರೆಸ್ನವರೆಲ್ಲ ಈಗಾಗಲೇ ಘಟಾನುಘಟಿ ನಾಯಕರು ಇದ್ದಾರೆ, ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಿದ್ದಾರೆ. ಐ ಥಿಂಕ್ ತೀನಾ ಅಂಬಾನಿ ಅವ್ರಿಗೂ ಅವರು ನಮಸ್ಕಾರ ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ದಿಗ್ಗಜ ನಾಯಕರು, ಉದ್ಯಮಿಗಳು, ಆದಿತ್ಯ ಠಾಕ್ರೆ ಎಲ್ಲರೂ ಕೂಡ ಅಲ್ಲಿದ್ದಾರೆ, ಕೂತಿದ್ದಾರೆ. ಇಟ್ಸ್ ಆಲ್ ಸೆಟ್ ಟು ಗೋ. ಮಹಾರಾಷ್ಟ್ರದ ಶಿವಾಜಿ ಪಾರ್ಕ್, ಲಕ್ಷ ಲಕ್ಷ ಜನ ಅಲ್ಲಿಗಾಗಲೇ ಅಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ನೇರ ಪ್ರಸಾರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ವೇದಿಕೆಯಲ್ಲಿದ್ದಾರೆ
ಆದಿತ್ಯ ಠಾಕ್ರೆ ಈ ಸರಿ ಚುನಾವಣೆಯಲ್ಲಿ ಇಡೀ ದೇಶದ ಗಮನ ಸೆಳೆದಂತ ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್, ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯದ ನಿರ್ಧಾರ ಮಾಡುವಂತ ಒಬ್ಬ ನಾಯಕ. ಇದೀಗ ಲೆಟ್ಸ್ ಗೋ ಲೈವ್, ಶುರುವಾಗ್ತಾ ಇದೆ ಕಾರ್ಯಕ್ರಮ, ಹೋಗೋಣ. ಮುಖ್ಯಮಂತ್ರಿ आणि मंत्री पदाची तसेच गुप्ततेची शपथ घेण्यासाठी पदनिर्देशित मंत्री उपस्थित आहेत. त्यांना आपल्यासमोर शपथ घेण्याची परवानगी असावी. माननीय मुख्यमंत्री श्री उद्धव बाळासाहेब ठाकरे, शिवाजी महाराजांना वंदन करून आणि माझ्या आई वडिलांचं स्मरण करून मी उद्धव बाळासाहेब ठाकरे ईश्वर शपथ घेतो की कायद्याद्वारे स्थापित झाले आहे अशा भारतीय संविधानाबद्दल मी खरी श्रद्धा व निष्ठा बाळगेन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा मुख्यमंत्री म्हणून माझी कामे निष्ठापूर्वक संविधान व कायदा यानुसार सर्व तऱ्हेच्या लोकांना मी निर्भयपणे व निष्क्रियपणे तसेच कोणाच्याही विषयी महत्वभाव किंवा आकस न बाळगता न्याय वागणूक देईन. मी उद्धव बाळासाहेब ठाकरे ईश्वर साक्ष शपथ घेतो की महाराष्ट्र राज्याचा मुख्यमंत्री म्हणून माझ्या विचारांचा मांडी जाईल किंवा मला न्याय मिळेल. आता मुख्यमंत्री म्हणून माझी कामे यथायोग्य पार पाडण्यासाठी आवश्यक असेल ते खेरीज करून एरवी मी कोणत्याही व्यक्तीला किंवा व्यक्तींना प्रत्यक्षपणे व अप्रत्यक्षपणे कळवणार नाही किंवा त्यांच्याकडे उघड करणार नाही. ಶಿಕ್ಷಣ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಉದ್ಧವ್ ಠಾಕ್ರೆ ಅಧಿಕಾರವನ್ನು ಅಂದರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಮರಾಠಿ ಭಾಷೆಯಲ್ಲಿ ಉದ್ಧವ್ ಠಾಕ್ರೆ ಪ್ರಮಾಣ ವಚನ ಸಮಾರಂಭ ಇದು. ಅಫ್ಕೋರ್ಸ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ಬಂದು ಅಲ್ಲಿ ಸಿಗ್ನೇಚರ್ ಹಾಕ್ತಾರೆ. ಅದಾದ ನಂತರ ಮಾನ್ಯ ಘನತೆವತ್ತ ರಾಜ್ಯಪಾಲರು ಒಂದು ಬೊಕೆ ಕೊಟ್ಟು ಶಿಷ್ಟಾಚಾರದ ಪ್ರಕಾರ ಅವ್ರನ್ನ ಒಂದು ವಿಶ್ ಮಾಡ್ತಾರೆ. ತದನಂತರದಲ್ಲಿ ಉದ್ಧವ್ ಠಾಕ್ರೆ ಕೂಡ ಒಂದು ಬೊಕೆ ಕೊಟ್ಟು ಘನತೆವತ್ತ ರಾಜ್ಯಪಾಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಾರೆ. ಅದಾದ ನಂತರದಲ್ಲಿ ಮುಂದಿನ ಕ್ಯಾಬಿನೆಟಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ಕ್ಷಣದಿಂದ ಠಾಕ್ರೆ ದರ್ಬಾರ್ ಶುರು. ಇದು ಮಹಾರಾಷ್ಟ್ರದ ಶಿವಾಜಿ ಪಾರ್ಕ್ನಿಂದ ಬರ್ತಿರುವಂತಹ ನೇರ ದೃಶ್ಯಾವಳಿಗಳು. ಓಕೆ, ಶಿವಾಜಿ ಪಾರ್ಕ್ನಲ್ಲಿ ಇದೀಗ ನೀವು ನೋಡ್ತಿರುವಂತಹ ಲೈವ್ ದೃಶ್ಯಾವಳಿಗಳು. ಉದ್ಧವ್ ಠಾಕ್ರೆ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ, ಸಿಗ್ನೇಚರ್ ಹಾಕಿದ್ದಾಯ್ತು, ಹಸ್ತಲಾಘವ, ಬೊಕೆ ಕೊಡ್ತಾರೆ. ನನ್ನ ಪ್ರಕಾರ ಸಾಮಾನ್ಯ ಯುಗದೆಲ್ಲ ನಡೆಯುತ್ತೆ, ಹಾಗಾಗಿ ಇನ್ನೂ ಕೂಡ ಓ ಈಗ ನೋಡಿ ಹರ್ಷೋದ್ಗಾರ ಹೇಗಿದೆ ಅಂತ ಲೈವ್. ಬಹಳ ಬಹಳ ಅಪರೂಪ, ಇದೇ ಶಿವಾಜಿ ಪಾರ್ಕ್ನಲ್ಲಿ ಬಾಳ್ ಠಾಕ್ರೆ ಸಾಹೇಬರು ಮಾತಾಡ್ತಿರ್ಬೇಕಾದ್ರೆ ಹೆಂಗೆಲ್ಲ ಲಕ್ಷಗಟ್ಟಲೆ ಜನ ಸೇರ್ತಿದ್ರು ಆಗ. ಈಗ ಅದೇ ಶಿವಾಜಿ ಪಾರ್ಕ್ನಲ್ಲಿ ಮುಖ್ಯಮಂತ್ರಿಯಾಗಿ ಬಾಳ್ ಠಾಕ್ರೆ ಅಧಿಕಾರ ಅಂದರೆ ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಇದೇ ಜಾಗದಲ್ಲೇ ಶಿವಸೇನೆ ಶುರುವಾಗಿತ್ತು, ಹಾಗಾಗಿ ಒಂದು ಐತಿಹಾಸಿಕ ಕ್ಷಣ ಅವರಿಗೆ. ಲೆಟ್ಸ್ ಗೋ ಲೈವ್. ಮತ್ತು ಮೂರು ಪಕ್ಷದಿಂದ ತಲಾ ಇಬ್ಬರು ಹಾಗೆ ಆರು ಜನ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಹಾಗಾದರೆ ಎರಡನೇವ್ರು ಯಾರು? ಲೆಟ್ಸ್ ಗೋ ಲೈವ್. Yeah.
शिवसेना प्रमुख बाळासाहेब ठाकरे यांना वंदन करून धर्मवीर आनंदिगे साहेबांचं स्मरण करून आई वडिलांच्या पुण्याईने महाराष्ट्र राज्याचे मुख्यमंत्री शिवसेना पक्षप्रमुख उद्धव ठाकरे साहेबांच्या आशीर्वादाने मी श्री एकनाथ संभाजी शिंदे ईश्वर साक्ष शपथ घेतो की कायद्याद्वारे स्थापित झाले आहे अशा भारतीय संविधानाबद्दल मी खरी श्रद्धा व निष्ठा बाळगीन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा मंत्री म्हणून माझी कामे निष्ठापूर्वक व शुद्ध बुद्धीने पार पाडीन आणि संविधान व कायदा यानुसार सर्व तऱ्हेच्या लोकांना मी निर्भयपणे व निष्प्रोहपणे तसेच कोणाच्याही विषयी ममत्व भाव किंवा आकस न बाळगता न्याय्य वागणूक देईन. मी श्री एकनाथ संभाजी शिंदे ईश्वर साक्ष शपथ घेतो की महाराष्ट्र राज्याचा मंत्री म्हणून माझ्या विचारार्थ आणली जाईल किंवा मला ज्ञात होईल अशी कोण. ಚುನಾವಣೆಯ ಪ್ರಖರ ವಿಶ್ಲೇಷಣೆ ನಿಖರ ವರದಿ.